ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಈಗಷ್ಟೇ ಕಾಲ್ ಆಗಿರುವಂತಹ KPSC FTA ST A ಅಂದರೆ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಬಗ್ಗೆ ಮಾತಾಡೋಣ. ಈ ಎಕ್ಸಾಮ್ ಏನಿದೆ, ಇದು 2019ರಲ್ಲಿ ಕಾಲ್ ಆಗಿದೆ. ಇದಕ್ಕೆ ಈಗಷ್ಟೇ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಬಹಳ ದಿನದಿಂದ ಕಾಯ್ತಾ ಇದ್ದಂತಹ FTA ST A ಎಕ್ಸಾಮ್ ಮತ್ತೊಂದು ಸತಿ ಬಂದಿದೆ. ಹಾಗಿದ್ರೆ ಈ ಎಕ್ಸಾಮ್ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋಣ. ಕರ್ನಾಟಕ ಲೋಕಸೇವಾ ಆಯೋಗವು 2019ರಲ್ಲಿ ನಡೆಯಲಿರುವ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಅರ್ಜಿಯನ್ನು ಆಹ್ವಾನಿಸಿದೆ. ಈ ಅರ್ಜಿಯನ್ನು ತುಂಬುವುದಕ್ಕೆ ಮುಂಚೆ ಈ ಹುದ್ದೆಗಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಾವು ಮುಂದುವರಿಬೇಕಾಗುತ್ತೆ. ಮೊದಲಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ FTA ಮತ್ತು ST A ಎರಡು ಸೇರಿಸಿ 844 ಆಗಿರುತ್ತೆ. ಇದು FTA ಮತ್ತು ST A ಎರಡು ಸೇರಿಸಿ ಆಗಿರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆ, FTA ಎಕ್ಸಾಮ್ಗೆ ಡಿಗ್ರಿಯನ್ನು ಕೇಳಿದ್ದಾರೆ ಹಾಗೂ STA ಎಕ್ಸಾಮ್ಗೆ ಅಂದರೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ PUC ಪಾಸ್ ಆಗಿರಬೇಕು ಅಂತ ಕೇಳಿದ್ದಾರೆ. ಮತ್ತು ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇಲ್ಲಿ ಏನಿದೆ, ಇದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೆಲಸಗಳೇ ಆಗಿರುತ್ತೆ. ಹಾಗಿದ್ರೆ ಈಗ ಶುಲ್ಕದ ಬಗ್ಗೆ ಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳೋಣ. ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂದರೆ FTAಗೇ ಬೇರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, STAಗೇ ಬೇರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಶುಲ್ಕ ಈ ರೀತಿ ಇರುತ್ತೆ: ಸಾಮಾನ್ಯರಿಗೆ 600 ರೂಪಾಯಿ ಹಾಗೂ ಹಿಂದುಳಿದ ವರ್ಗಗಳು ಅಂದರೆ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿಗಳಾಗಿರುತ್ತೆ. ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದರೆ ಅವರು ಸಾಮಾನ್ಯ ಅರ್ಹತೆ ಆಗಿರಲಿ, ಪ್ರವರ್ಗ 2A, 2B, 3A, 3B ಸೇರಿದವರಾಗಿದ್ದರೆ 50 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತೆ. ಅದೇ ನೀವೇನಾದರೂ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಶುಲ್ಕದಿಂದ ಪೂರ್ಣ ವಿನಾಯಿತಿ ಸಿಗುತ್ತೆ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂದರೆ, ನೀವು ಯೋಚಿಸ್ಬೋದು ಏನು ಅಂದರೆ, 600 ರೂಪಾಯಿ ಕಟ್ಟಿದ್ದೀನಿ, FTA 1 ಕಟ್ಟಿದರೆ ಸಾಕಾಗುತ್ತೆ, ST A ಕಟ್ಬೋದು ಆರಾಮಾಗಿ ಅದೇ 600 ರೂಪಾಯಿಯಲ್ಲಿ ಅಂತ ಯೋಚನೆ ಮಾಡ್ಬೋದು. ಆದರೆ ನೀವು FTA ಕಟ್ಟಬೇಕಾದ್ರೆ 600 ರೂಪಾಯಿ ಕಟ್ಟಬೇಕಾಗುತ್ತೆ, STA ಕಟ್ಟಬೇಕಾದ್ರೆ ಪ್ರತ್ಯೇಕವಾದ ಫೀಸನ್ನು ಕಟ್ಟಬೇಕಾಗುತ್ತೆ, ಒಂದೇ ಫೀಸಲ್ಲಿ ಬರುತ್ತೆ ಅನ್ನೋದು ತಪ್ಪು ತಿಳ್ಕೊಬೇಡಿ. ಮತ್ತು ಈಗ ವಯೋಮಿತಿಯನ್ನು ನೋಡಿದರೆ ಕನಿಷ್ಠ ವಯೋಮಿತಿ 18 ವರ್ಷ ಆಗಿರುತ್ತೆ ಹಾಗೂ ಗರಿಷ್ಠ ವಯೋಮಿತಿ ಸಾಮಾನ್ಯರಿಗೆ 35 ವರ್ಷಗಳಾಗಿರುತ್ತೆ. ಅದೇ ನೀವು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ ಇರುತ್ತೆ, 3 ವರ್ಷಗಳ ಸಡಿಲಿಕೆ ಇರುತ್ತೆ. ಅದೇ ನೀವೇನಾದರೂ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ವಯೋಮಿತಿಯಲ್ಲಿ 40 ವರ್ಷಗಳು ಇರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈಗ ಈ ಎಕ್ಸಾಮಿನ ಅರ್ಜಿಯನ್ನು ಯಾವಾಗ ತುಂಬೋದು, ಎಲ್ಲಿ ತನಕ ತುಂಬೋದು ಅನ್ನೋದನ್ನು ನೋಡೋಣ. ಈ ಅರ್ಜಿಯನ್ನು ಕೊನೆಯ ದಿನಾಂಕ ಸಲ್ಲಿಸೋದಕ್ಕೆ 12/3/2019 ಅಂದರೆ 12ನೇ ತಾರೀಕು ಮಾರ್ಚ್ 2019 ಆಗಿರುತ್ತೆ. ಅದೇ ನೀವು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ 13/3/2019 ಅಂದರೆ ಮಾರ್ಚ್ 13ನೇ ತಾರೀಕು. ಇಲ್ಲಿ ನಿಮಗೆ ಶುಲ್ಕ ಪಾವತಿಗೆ 1 ದಿನದ ಸಡಿಲಿಕೆಯನ್ನು ನೀಡಲಾಗಿದೆ. ಈಗಾಗಲೇ ಆನ್ಲೈನ್ ಪೋರ್ಟಲಲ್ಲಿ ಓಪನ್ ಇದೆ, ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಶುರು ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಪರೀಕ್ಷೆ ತಯಾರಿ ಹೇಗೆ ಮಾಡಬೇಕು, ಯಾವುದೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋ ಗೊಂದಲಗಳಿರುತ್ತೆ. ಹಾಗಾಗಿ ನಿಮಗೆ ಪರೀಕ್ಷೆಗೆ ತಯಾರಿಗೆ ಬೇಕಾದಂಥ ವೀಡಿಯೋಗಳು ಈ ಚಾನಲಲ್ಲಿ ಸಿಗ್ತಾ ಇದೆ. ಮತ್ತು ನೀವು ಯಾವುದೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಏನಾದರೂ ಇದ್ದರೆ ಕೆಳಗಡೆ ತೋರಿಸ್ತಾ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಲಿಂಕಿಗೆ ಹೋಗ್ಬಿಟ್ಟು ನೀವು ಆ ಬುಕ್ಕನ್ನು ಖರೀದಿ ಮಾಡಿದರೆ 3-4 ದಿವಸದಲ್ಲಿ ನಿಮಗೆ ಕೈಗೆ ಬುಕ್ ಸಿಗುತ್ತೆ ಹಾಗೂ ನೀವು ಆರಾಮಾಗಿ ಓದ್ಕೋಬೋದು. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಧನ್ಯವಾದಗಳು.